ಮೀಸಲಾತಿಗಾಗಿ ವಿವಿಧ ಸಮುದಾಯ ಹೋರಾಟ ವಿಚಾರ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಮೀಸಲಾತಿಗಾಗಿ ವಿವಿಧ ಸಮುದಾಯ ಹೋರಾಟ ವಿಚಾರ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡರನ್ನ ತರಾಟೆಗೆ ತೆಗೆದುಕೊಂಡು ಇವತ್ತು ಶ್ರೀನಿವಾಸ್ ಪ್ರಸಾದ್ ಈಶ್ವರಪ್ಪನೇ ಹೋಗಿ ಮೀಸಲಾತಿ ಹೋರಾಟದಲ್ಲಿ ನಿಂತ್ಕೊಂಡ್ರೆ ಶಕ್ತಿ ಪ್ರದರ್ಶನ ಮಾಡಿದ್ರೆ ಪಕ್ಷದ ಕತೆ ಏನಾಗ್ಬೇಕು ಅಂತ ಪ್ರಶ್ನೆ ಮಾಡಿದ್ರು. ಈಶ್ವರಪ್ಪ ವಿಶ್ವನಾಥ್ ಮುಂದಾಳತ್ವ ವಹಿಸಿ ಬಿಟ್ರೆ ಪಕ್ಷದ ಕತೆ ಏನು, ಮೀಸಲಾತಿ ಬಗ್ಗೆ ಹೇಳಿರೋ ಕೇಳೋರು ಯಾರು ಇಲ್ಲವಾ, ಈ ಬಗ್ಗೆ ಮುಖ್ಯಮಂತ್ರಿಗಳು ಸ್ಪಷ್ಟವಾದ ಹೇಳಿಕೆ ಕೊಡಬೇಕು ಅಂತ ಹೇಳಿದ್ದಾರೆ. ಕಾರ್ಯಕಾರಿಣಿ ಸಭೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ದೇಶದ ಸುಪ್ರೀಂ ಕೋರ್ಟ್ ಏನ್ ಅಧಿಕಾರ ಇದೆ, ಈ ದೇಶದ ರಾಜ್ಯ ಸರ್ಕಾರಗಳಿಗೆ ಏನ್ ಅಧಿಕಾರ ಇದೆ, ನಿಮ್ ವಿಮ್ಸ್ ಅಂಡ್ ಫ್ಯಾನ್ಸಿನ ಟೈಮ್ ಕೊಡೋದಕ್ಕೆ ಇವರು ಟೂ ಸೇರಿಸಿ ಇನ್ನೊಬ್ಬ ಡಿಸ್ಟಿಕ್ ಸೇರಿಸಿ ವೇದಿಕೆಗಳ ಮೇಲೆ ಭಾಷಣ ಮಾಡೋದ, ಪಕ್ಷದ ಇಕ್ಕಟ್ಟಿಗೆ ಸಿಕ್ಸದ, ಎಲ್ಲಿ ಸ್ಪಷ್ಟವಾದ ಹೇಳಿಕೆ ಇದೆ ಪಕ್ಷದ್ದು ಮೀಸಲಾತಿಯ ಬಗ್ಗೆ, ಪಶ್ಚಿಮ ಶಾಲೆಗಳ ಬಗ್ಗೆ ಇವತ್ತು ತಿರುಗಿ ಬಿದ್ದಿದ್ದಾರೆ, 100%, 90% ಓಟ್ ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಆಗಿರ್ತಾರೆ. ಆದ್ರಿಂದ ನಾನು ಕನಿಷ್ಠ ನಮ್ಮ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆ ಎಲ್ಲರೂ ಕೂಡ ಹೇಳ ಕೆಲವು ವಿಷಯಗಳು ನಾವು ಸ್ಪಷ್ಟವಾಗಿ ಹೇಳ. ಚುನಾವಣೆ ದೂರ ಇದೆ ನಿಜ, ಇನ್ನು 2 ವರ್ಷಗಳ ಕಾಲ ರಾಜ್ಯ ಸರ್ಕಾರದ ಚುನಾವಣೆ ಮುಂದೆ ಇದೆ, 3 ವರ್ಷಗಳ ಕಾಲ ಪಾರ್ಲಿಮೆಂಟ್ ಚುನಾವಣೆ ಮುಂದೆ ಇದೆ. ನಾವು ಅಲ್ಲಿವರೆಗೂ ಕಣ್ಣು ಮುಚ್ಕೊಂಡು ಕೂತ್ರೆ ಆಗೋದಿಲ್ಲ, ಚುನಾವಣೆ ಬಂದಾಗ ನೀವು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೀವು ಕಾಯಕ್ಕೋದ್ರೆ ಆಗಲ್ಲ, ಬಹಳ ಕಷ್ಟ. ಇಂಡಿಯನ್ ವೋಟರ್ಸ್ ಆರ್ ದಿ ಶ್ರೂಡೆಸ್ಟ್ ವೋಟರ್ಸ್ ಇನ್ ದಿ ವರ್ಲ್ಡ್ ಅಂತ ಒಂದು ಮಾತಿತ್ತು. ಭಾರತ ದೇಶದ ಮತದಾರರು ಬಹಳ ಪ್ರಬುದ್ಧವಾದಂಥ ಮತದಾರರು, ಜಗತ್ತಿನಲ್ಲೇ ಇರ್ತಕ್ಕಂಥ ಒಂದು ಹೆಸರಿತ್ತು. ನಾವೆಲ್ಲ ಪಾರ್ಲಿಮೆಂಟ್ ಹೋದಂಥ ಸಮಯದಲ್ಲಿ ಅವಿದ್ಯಾವಂತ ಇರ್ಬೋದು, ಮೂಢನಂಬಿಕೆ ಇರ್ಬೋದು, ಜಾತೀಯತೆ ಇರ್ಬೋದು, ಆದ್ರೆ ವೋಟ್ ಹಾಕೋದ್ರಲ್ಲಿ ಮಾತ್ರ ಬಹಳ ಪ್ರಬುದ್ಧತೆ ಇದೆ, ಅವನಿಗೆ ಸೂಕ್ಷ್ಮತೆ ಇದೆ. ಇದಕ್ಕೆ ಅಡಿಪಾಯ ಸರಿಯಾಗಿ ಹಾಕ್ಬೇಕು. ಯಾವ ಕಡೆ ಬೇಕಾದ್ರೆ ಬಿದ್ದೋಗುತ್ತೆ ಚುನಾವಣೆ ಎಲ್ಲ ತಿಳ್ಕೊಂಡು ಆ ರೀತಿಯಾದಂತ ರೀತಿಯಲ್ಲಿ ಪ್ರಾತಿನಿಧ್ಯ ಕೊಟ್ಟಿದ್ದೀವೇನು, ನಮ್ಮ ಮುಖದ ನೀರು ಕೊಟ್ಟು ಬಿಡುತ್ತೇವೆ ಎಲ್ಲ. ಎಲ್ಲಿದೆ ಪಕ್ಷ ಹೇಳಿ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಲ್ಲಿದೆ, ಎಷ್ಟಪ್ಪ ಗೆಲ್ತೀವಿ, ಹುಣಸೂರಲ್ಲಿ ಎಲ್ಲಿದೆ, ಎಂ ಪಿಗಳಿದ್ದಾರೆ ಅಷ್ಟೇ, ಒಂದ್ ಸೀಟ್ ಗೆಲ್ತೀವಿ ಏನು ಜಿಲ್ಲಾ ಪರಿಷತ್ಗೆ, ಕೇರ್ನಗರ ಇದೆಯೇನು, ಪಿರಿಯಾಪಟ್ಟೆ ಇದೆಯೇನು. ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್. ಸುರೇಶ್, ಶ್ರೀನಿವಾಸ್ ಪ್ರಸಾದ್ ಇವತ್ತು ಬಿಜೆಪಿ ಮುಖಂಡರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಹಿಂದೆ ಮೀಸಲಾತಿ ವಿಚಾರವಾಗಿ ಮೊನ್ನೆ ಎಷ್ಟೋ ನಾಯಕರು ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಪಡಿಸಿದ್ದಾರೆ. ಅದು ಲಾಂಗ್ ಪ್ರೊಸೆಸ್ಸು, ಅದು ರಾತ್ರೋರಾತ್ರಿ ಆಗುವಂಥದ್ದಲ್ಲ, ಅದೆಲ್ಲವೂ ಕೂಡ ಹೋಗ್ತಾ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ಅದು ಡಿಸೈಡ್ ಆಗುವಂಥದ್ದು. ತಕ್ಷಣವೇ ಎಲ್ಲ ಕಡೆನೂ ಮೀಸಲಾತಿ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಈ ಟಾಪಿಕ್ ಬಗ್ಗೆ ಈ ಕ್ಷಣಕ್ಕೆ ಮಾತಾಡೋದು ಎಲ್ಲೋ ಒಂದ್ ಕಡೆ ಅದು ವೇಸ್ಟ್ ಆಗುತ್ತೆ ಅಂತ ಅನ್ಸಲ್ವಾ? ಒಂದು ಹಂತದಲ್ಲಿ ದಿವ್ಯಾ, ಮೀಸಲಾತಿ ಒಂದು ವಿಚಾರ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಚರ್ಚೆ ಆಗ್ತಿರುವಂತದ್ದು. ಆದ್ರೆ ಮೀಸಲಾತಿ ಅನ್ನೋ ಒಂದು ವಿಚಾರ ಎಲ್ಲಿ ಹೇಗೆ ಅದು ವರ್ಕೌಟ್ ಆಗುತ್ತೆ, ಜೊತೆಗೆ ಅದು ಹೇಗೆ ಮೂವ್ ಆಗ್ಬೇಕು ಅನ್ನೋದನ್ನು ಕೂಡ ಬಿಡಿಬಿಡಿಯಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿರುವಂತದ್ದು. ಯಾಕಂದ್ರೆ ನಾನು ಒಬ್ಬ ಸಂಸದನಾಗಿದ್ದೇನೆ, ಸಂಸದನಿಗೆ ಎಲ್ಲಾ ರೀತಿಯ ಮಾಹಿತಿ ಇದೆ. ಅಂದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಬರಬೇಕು, ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿಯಾಗಿ ಅದು ಚರ್ಚೆ ಆಗ್ಬೇಕು, ಅಲ್ಲಿ ಯಾವ ರೀತಿಯಾಗಿ ಆ ಬಿಲ್ ಪಾಸ್ ಆಗ್ಬೇಕು, ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ನ ಕೆಲಸವೂ ಕೂಡ ಅದರಲ್ಲಿ ಏನಿರುತ್ತೆ ಎಲ್ಲಾ ಅಂಶಗಳು ಕೂಡ ನನ್ಗೆ ಗೊತ್ತಿದೆ. ಆದ್ರೆ ಶಕ್ತಿ ಪ್ರದರ್ಶನ ಮಾಡ್ತೀನಿ ಅಂತೇಳಿ ತಮ್ಮ ಪಕ್ಷದ ಮುಖಂಡರೇ ಹೋಗಿ ವೇದಿಕೆ ಮೇಲೆ ನಿಂತ್ಕೊಂಡ್ರೆ ಈ ರೀತಿಯಾಗಿ ನಾಯಕರು ಮಾಡಿದ್ರೆ ಅದೆಷ್ಟು ಮಟ್ಟಿಗೆ ಸರಿ? ಇದು ಪಕ್ಷಕ್ಕೆ ಒಂದು ಒಳಿತಲ್ಲ. ಈಗಾಗಲೇ ಪಕ್ಷದಿಂದ ಯಾವ ರೀತಿಯಾದಂತ ಕೆಲಸಗಳಾಗ್ತಾ ಇದೆ ಮೊದಲು ಜನರಿಗೆ ಅದನ್ನ ತಿಳಿಸ್ಬೇಕು. ಮೀಸಲಾತಿ ಅನ್ನೋ ಒಂದು ವಿಚಾರದಲ್ಲಿ ಸುಖ ಸುಮ್ಮನೆ ಹೋಗಿ ವೇದಿಕೆಯಲ್ಲಿ ಏನೇನೋ ಹೇಳಿಕೆ ಕೊಡೋದಲ್ಲ. ಈವರೆಗೂ ಕೂಡ ರಾಜ್ಯ ಸರ್ಕಾರ ಒಂದು ಸ್ಪಷ್ಟವಾದಂತ ನಿಲುವನ್ನ ಬಂದಿಲ್ಲ. ಅಂದ್ರೆ ಮೀಸಲಾತಿ ವಿಚಾರದಲ್ಲಿ ಕೊಡ್ತೀವಿ ಅಥವಾ ಕೊಡಲ್ಲ, ಈ ರೀತಿಯಾದ ಸ್ಪಷ್ಟವಾದಂತ ನಿಲುವನ್ನ ಕೊಡ್ಬೇಕು. ಜೊತೆಗೆ ಆ ಮೀಸಲಾತಿ ಯಾವ ಹಂತವಾಗಿ ಹೋಗುತ್ತೆ, ಹೇಗೆ ಅದನ್ನ ಮೀಸಲಾತಿಯನ್ನ ಕೊಡ್ತಾರೆ, ಇದನ್ನ ಕೂಡ ಜನರಿಗೆ ಮನವರಿಕೆ ಮಾಡಿ ಕೆಲಸವನ್ನ ಈಗ ಮಾಡ್ಬೇಕು. ಮೀಸಲಾತಿ ವಿಚಾರದಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲದಂತೆ ಬಿಜೆಪಿಯಲ್ಲಿ ಆಗ್ತಾ ಇದೆ, ಅದೆಲ್ಲವೂ ಕೂಡ ಪ್ರಮುಖವಾಗಿ ಚರ್ಚೆಯನ್ನ ಮಾಡ್ಬೇಕು. ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಇರುವಂತದ್ದೇ 2 ಸ್ಥಾನದಲ್ಲಿ, ಹಾಗಾಗಿ ಆ 2ನ್ನ ಇಟ್ಕೊಂಡು ನೀವು ಏನ್ ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂತೇಳಿ ಈಗಾಗಲೇ ರಾಜ್ಯದ ಪ್ರತಿಯೊಬ್ಬ ಬಿಜೆಪಿ ಮುಖಂಡನಿಗೂ ಕೂಡ ಈಗಾಗಲೇ
ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು ಸ್ವತಃ ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಎಲ್ಲಾ ಮುಖಂಡರ ಸಮ್ಮುಖದಲ್ಲಿ ಶ್ರೀನಿವಾಸ ಪ್ರಸಾದ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಯಾರು ಕೂಡ ಪ್ರಮುಖವಾಗಿ ವಿಶ್ವನಾಥ ಅವರಾಗಿರ್ಬೋದು, ಈಶ್ವರಪ್ಪನವರಾಗಿರ್ಬೋದು, ಈ ರೀತಿಯಾಗಿ ವೇದಿಕೆಯಲ್ಲಿ ನಿಂತ್ಕೋತು ಅಂತಂದ್ರೆ ಪಕ್ಷದ ವರ್ಚಸ್ಸಿಗೆ ಏನಾಗುತ್ತೆ? ಸೊ ಎಲ್ಲವನ್ನು ಕೂಡ ಆಲೋಚನೆ ಮಾಡಿದಿರಾ? ಮೊದಲಿಗೆ ಸಿಎಂ ಅವರು ಸ್ಪಷ್ಟವಾದಂತ ನಿಲುವನ್ನ ತೆಗೆದಕ್ಕೆ ಅಂತೇಳಿ ಈಗಾಗಲೇ ಕಾರ್ಯಕಾರಿಣಿಯಲ್ಲಿ ತಲೆಯನ್ನು ಕೂಡ ಕೊಡುವುದರ ಮುಖಾಂತರವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ದಿವ್ಯ, ಓಕೆ, ಎಕ್ಸಾಕ್ಟ್ಲಿ. ಅವ್ರ ಹಿರಿಯರು ತುಂಬಾ ಒಂದು ಅನುಭವ ಇರೋರು, ಶ್ರೀನಿವಾಸ್ ಪ್ರಸಾದ್ ಅವರು ಸುಮ್ಮನೆ ಆ ರೀತಿ ಎಲ್ಲ ಹೇಳಲ್ಲ. ಅಫ್ಕೋರ್ಸ್ ಅವ್ರಿಗೆ ತುಂಬಾ ತಿಳ್ಕೊಂಡಿದ್ದಾರೆ ಅವರು. ಸೊ ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಅವ್ರು ಹೇಳಿರೋ ಒಂದು ಪಾಯಿಂಟ್ ಕೂಡ ನಿಜ ಆಗುತ್ತೆ. ಆಮೇಲೆ ಎಲ್ಲೋ ಒಂದ್ ಕಡೆ ಜಾತಿಗಳ ಲೆಕ್ಕಾಚಾರ, ರಾಜಕೀಯ ನಿಂತಿರೋದು ಜಾತಿಗಳ ಲೆಕ್ಕಾಚಾರ ಮೇಲೆ, ಯಾವುದೋ ಒಂದು ಸಮುದಾಯಕ್ಕೆ ನಿಮ್ ಮೀಸಲಾತಿ ಕೊಟ್ರೆ ಇನ್ನೊಂದು ಸಮುದಾಯ ಏನ್ ಮಾಡಿದೀವಿ ಅಂತ ಅವರು ಕೂಡ ಪ್ರಶ್ನೆ ಮಾಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಇದು ಸರ್ಕಾರಕ್ಕೆ ಅಷ್ಟು ಸುಲಭದ ಮಾತಲ್ಲ, ಮೀಸಲಾತಿಗೆ ನೀಡುವಂತ ವಿಚಾರಕ್ಕೆ ಅಲ್ವಾ? ಖಂಡಿತ ದಿವ್ಯ. ಯಾಕೆಂದ್ರೆ ಒಂದು ಮೀಸಲಾತಿ ಕೊಡಬೇಕು ಅಂತಂದ್ರೆ ಅದರದೇ ಆದಂತ ಒಂದು ನಿಯಮಗಳಿರ್ತವೆ. ಯಾಕೆ ಅಂತಂದ್ರೆ ಈಗಾಗಲೇ ಒಂದು 2A ಮೀಸಲಾತಿ ಈಗಾಗಲೇ 15% ಅಂತ ರಿಸರ್ವ್ ಆಗಿದೆ. ಈಗ ಬರುವಂತವ್ರಿಗೆ ನಾವು ಮತ್ತ 5% ಅಂತಂದ್ರೆ 20ರವರಿಗೆ ಅದು ಸರಿಯಾದಂತ ಒಂದು ಉಪಯೋಗ ಆಗೋದಿಲ್ಲ. ಹಾಗಾಗಿ ಎಲ್ಲಾ ಲೆಕ್ಕಾಚಾರಗಳು ಕೂಡ ಈ ಒಂದು ಮೀಸಲಾತಿ ವಿಚಾರದಲ್ಲಿ ಇರುವಂತದ್ದು. ಆ ಒಂದು ಅಮೆಂಡ್ಮೆಂಟ್ ತರಬೇಕು ಅಂತಂದ್ರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಈ ಒಂದು ವಿಚಾರವಾಗಿನೇ ಶ್ರೀನಿವಾಸ್ ಪ್ರಸಾದ್ ಅವರು ಈಗಾಗಲೇ ರಾಜ್ಯದ ನಾಯಕರುಗಳಿಗೆ ಒಂದು ಕಿವಿ ಮಾತು ಸಲಹೆಯನ್ನು ಕೂಡ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಈ ಶಕ್ತಿ ಪ್ರದರ್ಶನ ಅನ್ನೋ ಒಂದು ವಿಚಾರದಲ್ಲಿ ರಾಜ್ಯ ಮಟ್ಟದ ನಾಯಕರಲ್ಲಿ ಎಲ್ಲೊಂದ್ರೆ ಉತ್ಸುಕತೆ ಕಳೆದು ಹೋಗ್ತಾ ಇದೆ. ಮೀಸಲಾತಿ ವಿಚಾರದಲ್ಲಿ ಉತ್ಸುಕತೆ ಕಳೆದು ಹೋಗ್ತಾ ಇದೆ. ಮೀಸಲಾತಿ ಅನ್ನೋ ಹೆಸರನ್ನ ಇಟ್ಕೊಂಡು ಬೇರೆ ರೀತಿಯಾಗಿ ಡೈವರ್ಟ್ ಆಗ್ತಾ ಇದಾರೆ. ಮೊದಲು ಜನರಿಗೆ ಮೀಸಲಾತಿ ಅಂದ್ರೆ ಏನು, ಅದು ಹೇಗೆ ಬರುತ್ತೆ ಅನ್ನೋದನ್ನ ತಿಳುವಳಿಕೆ ಅನ್ನ ಕೊಡ್ಬೇಕು. ತದನಂತರದಲ್ಲಿ ಅದು ಯಾವ ರೀತಿಯಾಗಿ ಹಂತ ಹಂತವಾಗಿ ಹೋಗುತ್ತೆ ಅನ್ನ ತಿಳಿಸ್ಕೊಡ್ಬೇಕು. ಈ ರೀತಿಯಾದಂತ ಒಂದು ಸಲಹೆಯನ್ನು ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ರಾಜ್ಯ ಸರ್ಕಾರದ ಮುಖಂಡರಿಗೆ ಕೊಟ್ಟಿರುವಂತದ್ದು. ಓಕೆ ಸುರೇಶ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.